ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಅಣ್ಣ ತಮ್ಮಂದರಿಗೆ ಭಾಳ ಮುಖ್ಯವಾದಂಥ ವಿಷಯ. ಅದು ಯಾವುದು ಗೊತ್ತಾ? ಭಾಳಷ್ಟು ಜನರು ಇದ್ರ ಬಗ್ಗೆ ಕ್ವಶನ್ ಕೇಳಿದ್ದೀರ. ಅದು ನಿಮಿರು ದೌರ್ಬಲ್ಯತೆ. ಅರ್ಥ ಆಗ್ತದಲ್ಲ, ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆಯೇ ಇಲ್ಲ ಅನಿಸುತ್ತೆ. ಇದರ ಅರ್ಥವನ್ನು ಕನ್ನಡ ಅಚ್ಚ ಕನ್ನಡ ಭಾಷೆಯಲ್ಲೇ ಹೇಳಿದ್ದೇನೆ. ನಿಮಿರು ದೌರ್ಬಲ್ಯತೆ. ವಿವಾಹ ನಂತರ ಭಾಳಷ್ಟು ಜನರು ಇದರಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾದಂಥ ಪರಿಹಾರ ಸಿಕ್ಕದೇ ಇದ್ದಾಗ ಯಾವುದ್ಯಾವುದೋ ಮಾರ್ಗಗಳಲ್ಲಿ ಇದಕ್ಕೆ ಪರಿಹಾರವನ್ನು ಹುಡ್ಕೊಳ್ಲಿಕ್ಕೆ ಹೋಗ್ಬಿಟ್ಟು ಅನಾಹುತಕ್ಕೆ ಈಡಾಗಿರುವ ಸಂಖ್ಯೆಯೇ ಜಾಸ್ತಿ. ಹಾಗಾಗಿ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲೇಬೇಕು ಅಂತಲೇ ಇವತ್ತು ಬಂದಿದ್ದೇನೆ. ಇದನ್ನು ಯಾವ ರೀತಿ ನಮ್ಮ ಮಡಿವಂತಿಕೆ ಸಮಾಜ ತಗೊಳ್ತದೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಇದು ಕೂಡ ಒಂದು ಆರೋಗ್ಯದ ಸಮಸ್ಯೆನೇ. ಇದರ ಬಗ್ಗೆ ನಾವು ಬಿಚ್ಚು ಮನಸ್ಸಿನಿಂದ ಮಾತಾಡಲೇಬೇಕಾಗ್ತದೆ. ಅದನ್ನು ತಾವು ಸ್ವಾಗತ ಮಾಡಲೇಬೇಕಾಗ್ತದೆ. ಇಲ್ಲದೇ ಇದ್ದರೆ ಖಂಡಿತವಾಗೂ ಇದು ಅನಾಹುತಕ್ಕೆ ಈಡು ಮಾಡ್ತದೆ. ಈ ವಿಚಾರವಾಗಿ ಅದಿಹರೆಯ ವಯಸ್ಸಿನಲ್ಲಿ ಪ್ರೌಢರಲ್ಲಿ ಅತಿಯಾದ ಕ್ಯೂರಿಯಾಸಿಟಿ ಇರ್ತದೆ. ಅದು ಯಾಕೆ? ಅದು ವಯೋಸಹಜವಾದಂತಹ ಲಕ್ಷಣ. ಅವರು ಇದ್ರ ಬಗ್ಗೆ ಸರ್ಚ್ ಮಾಡ್ತಾರೆ ನೆಟ್ವರ್ಕಲ್ಲಿ, ವೆಬ್ಸೈಟಲ್ಲಿ ಅಥವಾ ಯಾವುದ್ಯಾವುದೋ ಮ್ಯಾಗ್ಝಿನ್ಸಲ್ಲಿ ಓದ್ಬಿಟ್ಟು ತಪ್ಪು ಮಾಹಿತಿಗಳನ್ನು ಪಡ್ಕೊಳ್ತಾರೆ, ಅಥವಾ ಏನೇನೋ ಅಡ್ವರ್ಟೈಸಲ್ಲಿ ಬರುವಂತಹ ಔಷಧಿಗಳನ್ನು ಪ್ರಯೋಗ ಮಾಡ್ಕೊಂಡ್ಬಿಟ್ಟು ಇನ್ಯಾವುದೋ ಸೈಡ್ ಎಫೆಕ್ಟ್ಗೆ ಒಳಪಡ್ತಾರೆ. ಇಂಥ ವಿಷಯಗಳನ್ನ ತಂದೆ ತಾಯಿ ಹತ್ರ ಮಾತಾಡಲಿಕ್ಕೆ ಹಿಂಜರಿತಾರೆ. ಶಾಲೆಯಲ್ಲಿ ಗುರು ಹಿರಿಯರ ಹತ್ರ ಮಾತಾಡಲಿಕ್ಕೆ ಆಗಲ್ಲ, ವೈದ್ಯರ ಹತ್ರ ಬಂದು ಮಾತಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ಸಮಾನ ವಯಸ್ಕರಿದಾರಲ್ಲ, ಅವರವರೇ ಡಿಸ್ಕಷನ್ ಮಾಡ್ತಾರೆ, ಅವರವರೇ ಸೇರಿಕೊಂಡು ಇದ್ರ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಳ್ತಾರೆ, ಅವರ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಅವರವರ ಕನ್ಕ್ಲೂಷನ್ಗಳು ಅವರನ್ನೇ ಮಾರಕವಾಗಿ ಅವರನ್ನೇ ತೊಂದರೆಗೀಡು ಮಾಡ್ತಾರೆ. ಹಾಗಾಗಿ ನಾವು ತಜ್ಞ ವೈದ್ಯರಾಗಿ ಈ ವಿಷಯವನ್ನು ತಿಳಿ ಹೇಳಬೇಕಾಗ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ವಿಷಯ ಏನು? ನಿಮಿರು ದೌರ್ಬಲ್ಯ. ಸತಿಪತಿಯರು ಮಿಲನವನ್ನು ಮಾಡುವಾಗ ಬೇರೆ ಸಮಯದಲ್ಲಿ ಅವನಿಗೆ ನಿಮಿರುವಿಕೆ ಇರ್ತದೆ. ಯಾವಾಗ ಸತಿಪತಿಯರು ಮಿಲನ ಮಾಡಬೇಕು, ಯಾವಾಗ ಏಕಾಂತದಲ್ಲಿ ಒಬ್ರಿಗೊಬ್ಬರು ಸ್ಪರ್ಶಿಸ್ತಾರೆ, ಸ್ಪರ್ಶಿಸಿದ ತಕ್ಷಣವೇ ಧಾತು ನಷ್ಟ ಆಗ್ಬಿಡ್ತದೆ. ಒಂದು, ಧಾತು ನಷ್ಟ ಆಗದೆ ನಿಮಿರು ಆಗಿರುವಂತಹ ಶೀಷ್ಣ ಸಡನ್ನಾಗಿ ಟೌನ್ ಆಗ್ಬಿಡ್ತದೆ, ದುರ್ಬಲತೆಗೆ ಒಳಪಡ್ತದೆ. ಇಂಥ ಸಂದರ್ಭಕ್ಕೆ ನಾವು ಇದನ್ನು ಕಾಯಿಲೆ ಅಂತ ಹೇಳಬೇಕು ಅಥವಾ ಮನೋವಿಕಾರ ಅಂತ ಹೇಳಬೇಕು, ಏನು ಹೇಳಬೇಕು? ಆ್ಯಕ್ಚುಲಿ ವೀಕ್ಷಕರೇ, ಇದು ದೈಹಿಕ ಸಮಸ್ಯೆಗಿಂತ ಹೆಚ್ಚು ಮಾನಸಿಕ ವಿಕಾರ. ಯಾಕೆ? ಈ ಮಿಲನ ಸಂದರ್ಭದಲ್ಲಿ ಪುರುಷ ಏನಾಗ್ತಾನೆ, ನಾನು ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು, ಸ್ತ್ರೀಯನ್ನು ತೃಪ್ತಿಪಡಿಸಲೇಬೇಕು, ನಾನು ಅಷ್ಟೊತ್ತು ಮಿಲನವನ್ನು ಮಾಡಬೇಕು, ಇಷ್ಟೊತ್ತು ಮಿಲನ ಮಾಡಬೇಕು ಅಂತಂದು ಟಾರ್ಗೆಟ್ ಹಾಕೊಂಡು ಹೋಗ್ತಾನೆ. ಆ ಟಾರ್ಗೆಟ್ ಹಾಕೊಂಡು ಹೋದಾಗ ಅವನ ಮನಸ್ಸೆಲ್ಲದೂ ಕೂಡ ಮಿಲನದ ಕಡೆಗೆ ಇರಲ್ಲ, ಅವನ ಸಂಗಾತಿಯ ಕಡೆಗೆ ಇರಲ್ಲ, ಬರೀ ಟಾರ್ಗೆಟನ್ನು ಗೋಲನ್ನು ರೀಚ್ ಮಾಡುವುದರಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾ ಇರುತ್ತೆ ಬ್ರೈನ್. ವೇರ್ ದ ಅಟೆನ್ಷನ್ ಗೋಸ್ ದೇರ್ ದ ಎನರ್ಜಿ ಫ್ಲೋಸ್ ಅಂತ. ಆ ಪುರುಷನ ಅಟೆನ್ಷನ್ನು ಆ ಒಂದು ಲೈಂಗಿಕತೆಯ ಕಡೆಗೆ ಅಥವಾ ಆ ಒಂದು ಪಾರ್ಟ್ನರ್ ಕಡೆಗೆ ಇತ್ತು ಅಂತಂದರೆ ಎನರ್ಜಿ ಕೂಡ ಆ ಕಡೆ ಹೋಗ್ತದೆ. ಒಂದು ವೇಳೆ ಆ ಪುರುಷನ ಅಟೆನ್ಷನ್ನು ಬ್ರೈನ್ ಕಡೆಗೆ, ನಾನು ಯಾವುದೋ ಒಂದು ಕಾಂಪಿಟೇಷನನ್ನು ಫೇಸ್ ಮಾಡೋಕೆ ಹೋಗ್ತಾ ಇದ್ದೇನೆ ಅನ್ನೋ ರೀತಿ ಬ್ರೈನ್ ಕಡೆಗೆ ಇತ್ತು ಅಂತಂದರೆ ಅವನ ಎನರ್ಜಿ ಬ್ರೈನ್ ಕಡೆ ಹೋಗ್ತದೆ, ಈ ಲೈಂಗಿಕ ಅವಯವ ಕಡೆಗೆ ಹೋಗುವುದಿಲ್ಲ. ಆವಾಗ ರಕ್ತ ಸಂಚಾರ ಲೈಂಗಿಕ ಅಂಗದ ಕಡೆಗೆ ಹೋಗಲ್ಲ, ಬ್ರೈನ್ ಕಡೆಗೆ, ಮಸ್ತಿಷ್ಕದ ಕಡೆಗೆ ಹೋಗ್ತದೆ. ಈ ರೀತಿ ಮಸ್ತಿಷ್ಕದ ಕಡೆಗೆ ಹೋದಾಗ ನೋಡಿ ಈ ನಿಮಿರುವಿಕೆ ಹೆಂಗಾಗ್ತದೆ. ಆ್ಯಕ್ಚುಲಿ ಪೆಥಾಲಜಿ, ಫಿಸಿಯಾಲಜಿ ಹೇಳಬೇಕು ಅಂತಂದರೆ, ಮನಸ್ಸಿನಲ್ಲಿ ಲೈಂಗಿಕತೆ ಕೆರಳಿದಾಗ ರಕ್ತ ಸಂಚಾರವನ್ನು ಆ ಶೀಷ್ಣದ ಕಡೆಗೆ ಹರಿಸ್ತದೆ ದೇಹ, ಅಂದರೆ ಬೇರೆ ಕಡೆಗೆ ಕಡಿಮೆ ಮಾಡಿಬಿಟ್ಟು ಶೀಷ್ಣದ ಕಡೆಗೆ ಹರಿಸ್ತದೆ. ರಕ್ತ ಸಂಚಾರ ಆ ಕಡೆಗೆ ಹೋದಾಗ ಆ ಒಂದು ಎಲಾಸ್ಟಿಕ್ ಮಸಲ್, ಅದು ಎಲಾಸ್ಟಿಕ್ ಟಿಶ್ಯೂ ಅಂಗ ಇದೆಯಲ್ಲ, ಅದು ನಿಮಿರುತ್ತದೆ.
ಒಂದು ವೇಳೆ ನಿಮ್ಮ ಮನಸ್ಸು ತಕ್ಷಣವೇ ಬೇರೆ ಕಡೆ ಹೋಯಿತು ಅಂತಂದ್ರೆ ರಕ್ತ ಸಂಚಾರ ಆ ಕಡೆಗೆ ಹೋಗ್ತದೆ ಅಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತದೆ ಆವಾಗ ನಿಮಿರುವಿಕೆ ಕಡಿಮೆ ಆಗಿಬಿಡುತ್ತದೆ ಹಾಗಾಗಿ ನೀವು ಸತಿಪತಿಯರು ಮಲಗುವಂತಹ ಕೋಣೆಯ ವಾತಾವರಣನೂ ಬಹಳ ಮುಖ್ಯ ಆಗ್ತದೆ ಅಲ್ಲಿ ಪರಿಸರನೂ ಬಹಳ ಮುಖ್ಯ ಆಗ್ತದೆ ನಿಮ್ಮಿಬ್ಬರ ಮಧ್ಯದಲ್ಲಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರಲ್ಲಿ ಇರುವಂತಹ ಅನ್ಯೋನ್ಯತೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ ಇದನ್ನ ಏನೋ ಒಂದು ಯುದ್ಧ ಮಾಡ್ತಾ ಇದ್ದೇವೆ ಇದನ್ನ ಯಾರೋ ಒಂದು ಟಾಸ್ಕ್ ಗೆಲ್ಲಲೇಬೇಕು ಅಂತ ಹೋಗುವ ಮನೋಸ್ಥಿತಿಯಲ್ಲಿ ಹೋದಲ್ಲಿ ಈ ತರದ ಸಮಸ್ಯೆ ಸರ್ವೇ ಸಾಮಾನ್ಯ ಹಾಗಾದರೆ ಮನೆ ಮಧ್ಯದಿದೆಯಾ ಖಂಡಿತವಾಗೂ ಇದಕ್ಕೆ ಮನೆ ಮಧ್ಯದಿದೆ ಇದಕ್ಕೆ ನಾನು ಹೀಗೆ ಹೇಳಿರುವಂತಹ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳೋದೇ ಮನೆ ಮದ್ದು ಅದರ ಜೊತೆ ಜೊತೆಗೆ ಡ್ರೈ ಫ್ರೂಟ್ಸನ್ನು ಯಥೇಚ್ಛವಾಗಿ ಉಪಯೋಗ ಮಾಡಿ ಡ್ರೈ ಫ್ರೂಟ್ಸನ್ನು ಹೆಂಗೆ ಉಪಯೋಗ ಮಾಡೋದು ಒಂದು ಮುಷ್ಟಿಯಷ್ಟು ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಖರ್ಜೂರ ಉತ್ತತ್ತಿ ಆಕ್ರೋಟು ಪಿಸ್ತಾ ಬಾದಾಮು ಈ ಥರದ ಡ್ರೈ ಫ್ರೂಟ್ಸನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಒಂದು ಮುಷ್ಟಿ ಸಾಯಂಕಾಲ ಒಂದು ಮುಷ್ಟಿ ಉಪಯೋಗ ಮಾಡ್ತಾ ಬನ್ನಿ ಜೊತೆಗೆ ಜೊತೆಗೆ ಹಸುವಿನ ಹಾಲು ಹಾಗೂ ತುಪ್ಪವನ್ನು ಯಥೇಚ್ಛವಾಗಿ ಉಪಯೋಗ ಮಾಡಿ ಇದರಿಂದ ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅವಕಾಶ ಇದೆ ಕೇಸರಿ ಕೇಸರಿಯನ್ನು ಹಾಲಿನಲ್ಲಿ ಹಾಕಿ ತೆಗೆದುಕೊಳ್ಳಿ ಇದು ಕೂಡ ಅನುಕೂಲಕಾರಕ ಇದೆಲ್ಲದನ್ನೂ ಮಾಡಿ ನಿಮಗೆ ಅನುಕೂಲ ಆಗಲಿಲ್ವಾ ಆಯುರ್ವೇದದಲ್ಲಿ ಎಕ್ಸಲೆಂಟ್ ಮೆಡಿಸಿನ್ಸ್ ರಸಾಯನ ವಾಜೀಕರಣ ಚಿಕಿತ್ಸೆ ರಸಾಯನ ಔಷಧಿಗಳು ವಾಜೀಕರಣ ಔಷಧಿಗಳು ಲಭ್ಯ ಋಷಿ ಮುನಿಗಳು ಈಗಾಗಲೇ ಬರೆದಿದ್ದಾರೆ ಪತಂಜಲಿ ಕೂಡ ಇದಕ್ಕೆ ಮೆನ್ಷನ್ ಮಾಡ್ತಾರೆ ಚರಕನು ಕೂಡ ಇದರ ಬಗ್ಗೆ ಹೇಳಿದರೆ ಸುಶ್ರುತ ಹೇಳಿದರೆ ವಾಗ್ಭಟ ಹೇಳಿದರೆ ನಿಮಿ ಹೇಳಿದರೆ ಇದಕ್ಕೆ ಅಂತಲೇ ಸಪರೇಟ್ ಅಧ್ಯಾಯವನ್ನೇ ಬರೆದಿಟ್ಟಿದ್ದಾರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಿರುವಂತಹ ಔಷಧಿಯನ್ನು ಭಾಳ ದಿನ ತಗೊಳ್ಳೋದಕ್ಕಾಗಲ್ಲ ಒಂದು ಒಂದೂವರೆ ತಿಂಗಳು ತೊಗೊಂಡ್ಬಿಟ್ರೆ ಸಾಕು ಈ ಥರದ ಔಷಧಿ ಜೀವನಪರ್ಯಂತ ತೊಗೋಬೇಕಾ ಅನ್ನೋ ಭಯ ನಿಮಗಿರ್ತದೆ ಹಾಗೆಲ್ಲ ಏನಿರಲ್ಲ ಉಪಯೋಗ ಮಾಡಿ ತದನಂತರ ಅವರು ಹೇಳುವಂತಹ ಪಥ್ಯಗಳನ್ನು ಖಂಡಿತವಾಗೂ ಫಾಲೋ ಮಾಡಲೇಬೇಕು ಸೂಕ್ತವಾದಂತಹ ಆಯುರ್ವೇದ ವೈದ್ಯರನ್ನು ಕೇಳಿದಾಗ ಮಾತ್ರ ಅವರು ಸೂಕ್ತವಾದಂತಹ ಪಥ್ಯ ಆಹಾರ ವಿಹಾರ ನೋಡಿ ಚಿಕಿತ್ಸೆ ಇಟ್ ಶುಡ್ ಬಿ ಅನ್ ಹೋಲಿಸ್ಟಿಕ್ ಅಪ್ರೋಚ್ ಬರೀ ಒಂದು ಮಾತ್ರೆ ಬರೆದ್ಬಿಟ್ಟು ಇದನ್ನ ತಗೋಗ್ರೆ ಅಂದ್ಬಿಟ್ರೆ ಅದು ಚಿಕಿತ್ಸೆ ಆಗಲ್ಲ ಆಹಾರನೂ ಒಂದು ಚಿಕಿತ್ಸೆ ವಿಹಾರನ ಒಂದು ಚಿಕಿತ್ಸೆ ವಿಚಾರಣ ಒಂದು ಚಿಕಿತ್ಸೆ ವಿಚಾರಣ ಕೂಡ ಒಂದು ಚಿಕಿತ್ಸೆ ಆಹಾರ ವಿಹಾರ ವಿಚಾರ ಮನೆ ಮದ್ದು ಔಷಧಿ ಜೊತೆ ಜೊತೆಗೆ ಅನುಪಾನ ಇದು ಎಲ್ಲದೂ ಕೂಡ ಸಮಗ್ರವಾಗಿ ಕೂಡಿಕೊಂಡು ಎಲ್ಲ ಆ್ಯಂಗಲಲ್ಲಿ ನಾವು ಕೊಟ್ಟಾಗ ಇದು ಫಲಪ್ರದ ಸೊ ತಜ್ಞ ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ಅಂದರೆ ಬಿ ಎಮ್ ಎಸ್ ಎಮ್ ಡಿ ಅಥವಾ ಪಿ ಎಚ್ ಡಿ ಈ ಥರದ ಒಂದು ಕ್ವಾಲಿಫೈಡ್ ಪರ್ಸನ್ಸಲ್ಲಿ ತಾವು ಭೇಟಿ ಮಾಡಿ ಅವರು ಸೂಕ್ತವಾದಂತಹ ಸಲಹೆಯನ್ನು ಕೊಡ್ತಾರೆ ಹತ್ತಿರದ ನಮ್ಮ ಹತ್ರನೇ ಬರಬೇಕು ಅಂತ ಯಾವ ಕಾರಣಕ್ಕೂ ನಾವು ಹೇಳಲ್ಲ ಹತ್ತಿರದ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿ ಆನ್ಲೈನ್ ಮಾತ್ರ ಯಾವ ಕಾರಣಕ್ಕೂ ಕನ್ಸಲ್ಟ್ ಮಾಡಬೇಡ್ರಿ ಹತ್ತಿರ ನೀವು ಖುದ್ದಾಗಿ ಭೇಟಿ ಮಾಡಬೇಕು ವೈದ್ಯರನ್ನು ಹೋಗಿ ಭೇಟಿ ಮಾಡಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ತೆಗೆದುಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ ಧನ್ಯವಾದಗಳು